ನಮಸ್ಕಾರ ಟಿ ವಿ ವಿಕ್ರಮದ ಈ ಒಂದು ಕೆ ಜಿ ಎಫ್ ಟು ರಿವ್ಯೂಗೆ ಸ್ವಾಗತ ನಾನು ನಿಮ್ಮ ಕಿರಿ ಕೀರ್ತಿ ಕೆ ಜಿ ಎಫ್ ಟು ಪ್ರಶಾಂತ್ ನೀಲ್ ಅವರೇ ನಮಸ್ಕಾರ ನಿಮಗೆ ದೊಡ್ಡ ನಮಸ್ಕಾರ ಸಿನಿಮಾ ಮಾಡಿ ಅಂದರೆ ಒಂದು ಮಾಸ್ಟರ್ ಪೀಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅದ್ಭುತ ಹೇಳೋಕ್ಕೆ ಅಂದರೆ ಸುಮ್ಮನೆ ಹೇಳೋದಲ್ಲ ಒಂದೊಂದು ಫ್ರೇಮ್ಗೆ ಅದು ಏನು ಕೆಲಸ ಮಾಡಿದ್ದಾರೆ ಅಂದರೆ ಆ ಪ್ರಶಾಂತ್ ನೀಲ್ ಅನ್ನೋ ಮನುಷ್ಯನ ತಲೆಯಲ್ಲಿ ಭಗವಂತ ಆ ಕ್ರಿಯೇಟಿವಿಟಿನ ಯಾವ ರೇಂಜಲ್ಲಿ ತುರ್ಕಿದಾರೋ ಗೊತ್ತಿಲ್ಲ ಕೆ ಜಿ ಎಫ್ ಒನ್ ಮಾಡಿದಾಗ ಕೆ ಜಿ ಎಫ್ ಟು ಪ್ಲ್ಯಾನ್ ಇರಲಿಲ್ಲ ಆದರೆ ಅಲ್ಲಿಂದ ಕೆ ಜಿ ಎಫ್ ಟು ಪ್ಲ್ಯಾನ್ ಮೇಲೆ ಈ ಸಿನಿಮಾ ಫುಲ್ಲು ನೋಡಿದಾಗ ಅನಿಸಿದ್ದು ಈ ಮನುಷ್ಯ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡೇ ಮಾಡಿರೋದಾ ಅಥವಾ ಸುಮ್ಮನೆ ಹೇಳಿದ್ರ ಟೂ ಇಲ್ಲ ಅನ್ನೋ ಡೌಟ್ ಬರುತ್ತೆ ಯಾಕೆ ಅಂತಂದರೆ ಹೆಂಗೆ ಕನೆಕ್ಟ್ ಮಾಡಿದ್ದಾರೆ ಒನ್ಗೂ ಟೂಗೂ ಅಂದರೆ ಅಮೇಝಿಂಗಾಗಿ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಅಲ್ಲಿ ಯಾವುದೋ ಒಂದು ಪಾತ್ರ ಇತ್ತು ಅಂತಂದರೆ ಆ ಪಾತ್ರಕ್ಕೆ ಇಲ್ಲಿಗೆ ನೀಟಾಗಿ ಕನೆಕ್ಟ್ ಮಾಡಿಕೊಂಡು ಕೊನೆಯಲ್ಲಿ ಯಾವ ಪಾತ್ರ ಸತ್ತಿಲ್ಲ ಅಂತ ತೋರಿಸ್ತಾರೋ ಆ ಪಾತ್ರನ ಇಲ್ಲಿ ಕಂಟಿನ್ಯೂ ಮಾಡಿಕೊಂಡು ತುಂಬ ಅದ್ಭುತವಾದ ನರೇಷನ್ನು ಯಶ್ ಅಂತೂ ಈ ಸಿನಿಮಾದಲ್ಲಿ ನನ್ನ ಪ್ರಕಾರ ನೀವು ಕೆ ಜಿ ಎಫ್ ಒನ್ನಲ್ಲಿ ಎಷ್ಟನ್ನ ಸ್ವಲ್ಪ ಅಂದರೆ ರಗಡ್ಡಾಗಿ ನೋಡಿದ್ದೀರಾ ಅಂದರೆ ಆ ಶರ್ಟು ಇದರಲ್ಲಿ ಮೈಂಡ್ಸಲ್ಲಿ ಕೆಲಸ ಮಾಡೋ ಯಶ್ನ ಬಟ್ ಈ ಸಿನಿಮಾದಲ್ಲಿ ಯಶ ಯಾವ ಹೀರೋಗೂ ಕಮ್ಮಿ ಇಲ್ದಿರೋ ರೇಂಜಲ್ಲಿ ಆ ಲುಕ್ಸು ಆ ಸ್ಟೈಲು ಆಮೇಲೆ ಆ ಕಾಸ್ಟ್ಯೂಮ್ಸು ಆ ಗ್ಲಾಸು ಆ ಕ್ಯಾರಿ ಮಾಡಿರೋ ರೀತಿ ಆ ವಾಕಿಂಗ್ ಸ್ಟೈಲು ಆ ಸ್ಲೋ ಮೋಷನ್ ಹೈ ಸ್ಪೀಡ್ ಫ್ರೇಮ್ಸು ಎಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂತಂದರೆ ಯಾವ ಹಾಲಿವುಡ್ ಹೀರೋನು ಇಲ್ಲ ಯಾವ ಇಂಟರ್ನ್ಯಾಷನಲ್ ಹೀರೋನು ಇಲ್ಲ ಆ ರೇಂಜ್ ಕಾಣಿಸ್ತಾರೆ ಆ್ಯಂಡ್ ಈ ಸಿನಿಮಾ ಇದೆಯಲ್ಲ ಕೆ ಜಿ ಎಫ್ ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ನಾವು ಅಂದ್ಕೊಂಡ್ರೆ ಆದರೆ ಕನ್ನಡ ಸಿನಿಮಾದ ಮಟ್ಟಿಗೆ ಅಥವಾ ಭಾರತದ ಸಿನಿಮಾದ ಮಟ್ಟಿಗೆ ಅಥವಾ ಅಂತಾರಾಷ್ಟ್ರೀಯ ಸಿನಿಮಾದ ಮಟ್ಟಿಗೆ ಕೆ ಜಿ ಎಫ್ ಅಂದರೆ ಕಿಂಗ್ ಆಫ್ ಗುಡ್ ಫಿಲ್ಮ್ಸ್ ಎಂಥ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಒಂದು ಸೆಕೆಂಡ್ ಕಣ್ಣು ಆ ಕಡೆ ಈ ಕಡೆ ಅಲ್ಲಾಡ್ಸೋಕ್ಕಾಗಲ್ಲ ಯೂಶಲಿ ಏನಾಗುತ್ತೆ ಅಂತಂದರೆ ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದ್ದಾಗ ಕೆಲವೊಂದು ಸಲ ಕೆಲವರಿಗೆ ಬೋರ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಇಲ್ಲಿ ಹಾಗೆ ಮಾಡಿಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಏನು ಅದನ್ನು ಪ್ಲೇ ಮಾಡಿರೋ ರೀತಿ ಇದೆಯಲ್ಲ ಅದು ಅದ್ಭುತ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಶೂಟ್ ಮಾಡಿರೋ ರೀತಿ ಆ ಭುವನ್ ಗೌಡ ಏನು ಡಿ ಒ ಪಿ ಅವರ ಹೆಂಗೆ ಕ್ಯಾಮ್ರಾ ವರ್ಕ್ ಹೆಂಗೆ ಮಾಡಿದ್ದಾರೆ ಅಂತಂದರೆ ಆಹಾ ಒಂದೊಂದು ಫ್ರೇಮ್ಸ್ ನಾನು ಹೇಳ್ತೀನಲ್ಲ ಅದೊಂಥರ ಏನಂತಾರೆ ಭೂರಿ ಭೋಜನ ಸಿನಿಮಾ ಅವರಿಗೆ ಒಂದು ಭೂರಿ ಭೋಜನ ಆ ಲೆವೆಲ್ ವರ್ಕು ಪ್ರತಿಯೊಂದರಲ್ಲೂ ಅಂದರೆ ಭುವನ್ ಗೌಡ ಅವರು ಈ ಪ್ರತಿ ಸೀನ್ಗಳಿಗೂ ನನ್ನ ಪ್ರಕಾರ ಬೇರೆ ಬೇರೆಯೇ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಹಿಂಗೆ ತೆಗಿಬೇಕು ಇದನ್ನು ಹಿಂಗೆ ತೆಗಿಬೇಕು ಎಲ್ಲೂ ಡ್ಯೂಪ್ಲಿಕೇಶನ್ಸ್ ಇರಬಾರ್ದು ಅಥವಾ ಶಾರ್ಟ್ಸ್ ರಿಪೀಟ್ ಆಗಬಾರ್ದು ಅನ್ನೋದನ್ನು ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ ಆ್ಯಂಡ್ ರವಿ ಬಸ್ರೂರ್ ಸರ್ ನಿಮ್ಮ ಮ್ಯೂಸಿಕ್ ನಾಲೆಡ್ಜ್ ಇದೆಯಲ್ಲ ಅದು ನನ್ನ ನಾನು ಹೇಳ್ತೀನಿ ರಸೂಲ್ ಪುಕ್ಕಟ್ಟಿ ಇರಬಹುದು ಆಸ್ಕರ್ ಅವಾರ್ಡಿ ಐ ರೆಸ್ಪೆಕ್ಟ್ ಹಿಮ್ ಬಟ್ ಅಷ್ಟೇ ಅದ್ಭುತವಾದ ಏನು ಮ್ಯೂಸಿಕ್ ಕಂಪೋಸರ್ ಆ್ಯಂಡ್ ಸೌಂಡ್ ಡಿಸೈನರ್ ನೀವು ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂದರೆ ಒಂದು ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ನೂ ಸಹಿತ ಎಷ್ಟು ಸೂಕ್ಷ್ಮವಾಗಿ ಹಿಡಿದಿದ್ದೀರಿ ಆ ಸ್ಕ್ರೀನ್ ಮೇಲೆ ಬರುವ ಒಂದು ಡಸ್ಟ್ ಪಾರ್ಟಿಕಲ್ ಪಾಸ್ ಆಗೋದನ್ನು ಸಹಿತ ನೀವು ಆ ಒಂದು ಸೌಂಡ್ ಬ್ಯಾಲೆನ್ಸಿಂಗಲ್ಲಿ ನೀಟಾಗಿ ನಮ್ಗೆ ಕೇಳಿಸೋ ಹಾಗೆ ಮಾಡ್ತೀರಿ ಅಂದರೆ ಕೆ ಜಿ ಎಫ್ ನೋಡಿದವ್ರೆ ಎಂಥ ಕ್ವಾಲಿಟಿಗುರು ಸಿನಿಮಾ ಏನು ರೇಂಜಿಗಿದೆ ಅಂತ ಅಂತಿದ್ರಲ್ಲ ಟೂ ನೋಡಿಬಿಟ್ರೆ ನಿಮಗೆ ಅಪ್ಪ ಅಂದರೆ ಈ ರೇಂಜ್ಗೂ ಮಾಡ್ಬೋದಾ ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಕೆ ಜಿ ಎಫ್ ಟೂನ ಅಂದರೆ ಒಂದು ರೆಡಿ ಮಾಡಿ ಒಂದು ಫುಲ್ ಮೀಲ್ಸ್ನ ನಮ್ಮ ಎದುರುಗಡೆ ಇಟ್ಟಿದ್ದಾರೆ ಶ್ರೀನಿಧಿ ಶೆಟ್ಟಿಯವ್ರಿಗೆ ಏನು ಪಾರ್ಟ್ ಒನ್ನಲ್ಲಿ ಅಷ್ಟು ಸೀನ್ಸ್ಗಳು ಸಿಕ್ಕಿರಲಿಲ್ಲ ಬಟ್ ಇಲ್ಲೂ ಸಹಿತ ಅಷ್ಟು ಸೀನ್ಸ್ಗಳು ಸಿಕ್ಕಿಲ್ಲ ಬಟ್ ಆದರೆ ಸಿಕ್ಕಿರುವ ಪ್ರತಿ ಸೀನ್ಸ್ನಲ್ಲೂ ಸಹಿತ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ಮುದ್ದಾಗಿ ಕಾಣಿಸ್ತಾರೆ ಅಂದರೆ ಅವರ ಲಾಸ್ಟ್ ಸೀನ್ ಏನಿದೆ ಅದು ಅವಾಗ ಒಂದು ಸ್ವಲ್ಪ ಬೇಜಾರು ಆಗುತ್ತೆ ಅಂದರೆ ಅಷ್ಟು ಮನೋಜ್ಞವಾಗಿ ತುಂಬ ನೀಟಾಗಿ ಒಂದು ಯಶ್ ಮತ್ತು ಶ್ರೀನಿಧಿ ಶೆಟ್ಟಿ ನಡುವಿನ ಒಂದು ತರಲೆ ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಸಣ್ಣ ಸಣ್ಣ ಕಿರಿಕ್ಗಳು ಆಮೇಲೆ ಆ ಫ್ಯಾನ್ ಬೇಕು ಅನ್ನುವ ಸೀನು ಅಂದರೆ ಅದು ಯಾವ ಸೀನ್ ಅಂತ ನಾನು ಹೇಳಲ್ಲ ಬಿಕಾಸ್ ನೀವು ಹೋಗಿ ನೋಡಬೇಕು ಸೀನ್ ಪ್ಲ್ಯಾನ್ಸ್ ಮಾತ್ರ ಈ ಸಿನಿಮಾದಲ್ಲಿ ಕತೆ ಜೊತೆಗೆ ಈ ಸೀನು ಇಷ್ಟು ಅದ್ಭುತವಾಗಿ ಬರಬೇಕು ಅಂದರೆ ಏನೇನು ಬೇಕು ಡೈಲಾಗ್ಸಿಂದ ಹಿಡಿದು ಏನು ಅದ್ಭುತ ಅಂದರೆ ಸಂಜಯ್ ದತ್ ಅವರು ಏನು ಅಧೀರ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ ಪಾ ಒಂದು ರಾಕ್ಷಸ ಫೀಲ್ ಇದೆ ವಿಲನ್ ಅಂದರೆ ಹೆಂಗಿರ್ಬೇಕು ಅವರು ಅವರಿಬ್ಬರ ನಡುವೆ ಯಶ್ ಮತ್ತು ಅಧೀರ ನಡುವೆ ಒಂದು ಗನ್ವಾರ್ ಆಗುತ್ತೆ ಆ ಗನ್ವಾರ್ ಸೀನ್ನ ಎಷ್ಟು ಚೆನ್ನಾಗಿ ಒಂದು ಮೈಂಡ್ಸಲ್ಲಿ ಅವ್ರು ಆ ಕಡೆ ಇವ್ರು ಈ ಕಡೆ ನಿಂತ್ಕೊಂಡು ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಅಂತಂದರೆ ಆ ಸೀನ್ ನೋಡಿದ್ರೆ ಮೈ ಜುಮ್ಮಾನೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಸೊ ಅದರ್ವೈಸ್ ಇನ್ನು ಉಳಿದೆಲ್ಲ ಏನೇನು ಪಾತ್ರಗಳಿದೆ ಅವೆಲ್ಲ ಆ ಪಾತ್ರಕ್ಕೆ ಏನೇನು ನ್ಯಾಯ ಒದಗಿಸ್ಬೇಕು ಅವೆಲ್ಲವನ್ನು ಅದ್ಭುತವಾಗಿ ಒದಗಿಸಿದೆ ನಾನು ನಿಮಗೆ ಹೇಳೋದಿಷ್ಟೇ ದಯವಿಟ್ಟು ಕುಟುಂಬ ಸಮೇತ ಸಿನಿಮಾಗೆ ಹೋಗಿ ನೋಡಿ ಯಾಕಂತಂದರೆ ಕನ್ನಡದ ಈ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಕನ್ನಡದ ಹೆಮ್ಮೆಯ ಸಿನ್ಮಾ ಇದು ಕನ್ನಡದ ಕನ್ನಡದವರು ಅಂದರೆ ಕನ್ನಡ ಸಿನಿಮಾನ ಅಪ್ಲಿಫ್ಟ್ ಮಾಡದಂತಹ ಒಂದು ಅದ್ಭುತ ಸಿನಿಮಾ ಇದು ಸೊ ಹಾಗಾಗಿ ನೀವುಗಳು ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಥಿಯೇಟ್ರಿಗೆ ಹೋಗಿ ನೋಡಿ ಅಂದರೆ ಕೆಲವು ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಗನ್ ಫಯರ್ಸು ಶಾರ್ಟ್ಸು ಆ್ಯಕ್ಷನ್ಸ್ ಅನ್ನಿಸ್ಬಹುದು ಬಟ್ ನಾನು ಹೇಳ್ತೀನಲ್ಲ ಅದು ಅದೊಂದು ಆ ಗನ್ ಫೈರು ಅಥವಾ ಆ ಆ್ಯಕ್ಷನ್ ಸೀಕ್ವೆನ್ಸ್ನ ಸಹಿತ ಒಂದು ಎಮೋಷನ್ ಜೊತೆಗೆ ಕನೆಕ್ಟ್ ಮಾಡಿದ್ದಾರೆ ಒಂದು ತಾಯಿ ಒಂದು ಮಗನಿಂದ ತೆಗೆ ತೆಗೆದುಕೊಳ್ಳುವ ಪ್ರಾಮಿಸ್ಗೋಸ್ಕರ ಮಗ ಏನೆಲ್ಲ ಮಾಡ್ತಾನೆ ಅವನು ಒಂದು ಒಂದಷ್ಟು ಜನರಿಗೆ ಕೆಟ್ಟವನಾಗಿ ಕಾಣಿಸಿದ್ರು ಸಹಿತ ಅವನು ಎಷ್ಟು ಒಳ್ಳೆಯದು ಸಮಾಜಕ್ಕೆ ಮಾಡ್ತಾನೆ ಅನ್ನೋದನ್ನು ಒಂಥರ ಬೇರೆ ಥರನೇ ತೋರಿಸಿದ್ದಾರೆ ಇದು ಇದು ಇದಂದರೆ ಟಿಪಿಕಲಿ ತುಂಬ ಒಳ್ಳೆಯ ಹೀರೋ ತುಂಬ ಬರೀ ಒಳ್ಳೆಯದನ್ನೇ ಮಾಡೋ ಹೀರೋ ಒಳ್ಳೆಯದಕ್ಕೋಸ್ಕರನೇ ಮಾಡೋ ಹೀರೋ ಆ ಥರದ ಸಿನಿಮಾಗಳ ನಡುವೆ ವಿಲನ್ ಥರನೇ ಕಾಣಿಸ್ಕೊಂಡ್ರು ಅದೆಷ್ಟೋ ಲಕ್ಷ ಜನರಿಗೆ ಹೀರೋ ಆಗಿರೋ ಅದ್ಭುತ ಸಿನಿಮಾ ಕೆ ಜಿ ಎಫ್ ಟು ಮಿಸ್ ಮಾಡಬೇಡಿ ಈಗಲೇ ನಿಮ್ಮ ಟಿಕೆಟ್ಗಳನ್ನು ಬುಕ್ ಮಾಡಿ ಆಲ್ಮೋಸ್ಟ್ ಮಂಡೇ ಟ್ಯೂಸ್ಡೇ ತನಕ ಥಿಯೇಟರ್ಸಲ್ಲಿ ಟಿಕೆಟೇ ಇಲ್ಲ ಅಷ್ಟರ ಮಟ್ಟಿಗೆ ಬ್ಲಾಕ್ ಆಗಿ ಹೋಗಿದೆ ಸೊ ಆದರೂ ಸಹಿತ ಯಾವಾಗ ಅವಕಾಶ ಸಿಗುತ್ತೋ ಯಾವಾಗ ನಿಮಗೆ ನೋಡಲಿಕ್ಕೆ ಟೈಮ್ ಸಿಗುತ್ತೋ ಅಥವಾ ಯಾವಾಗ ಟಿಕೆಟ್ಸ್ ಅವೈಲಬಲ್ ಇರುತ್ತೋ ದಯವಿಟ್ಟು ಹೋಗಿ ಕನ್ನಡಿಗರು ಸಿನಿಮಾ ನೋಡಿ ಯಾಕಂದರೆ ಆಂಧ್ರ ಮತ್ತು ಹಿಂದಿ ಮಾರ್ಕೆಟ್ನಲ್ಲಿ ಬಹಳ ದೊಡ್ಡ ಮಾರ್ಕೆಟ್ ಓಪನ್ ಆಗಿದೆ ಕೆ ಜಿ ಎಫ್ಗೆ ಹಾಗಿದ್ದಾಗ ನಮ್ಮ ಕರ್ನಾಟಕದ ಕಲೆಕ್ಷನ್ನು ಹಿಂದಿ ಮತ್ತು ತೆಲುಗುಗಿಂತ ಕಮ್ಮಿ ಆಗಬಾರ್ದು ಆ ಕಾರಣಕ್ಕೋಸ್ಕರ ಕನ್ನಡಿಗರು ಹೆಚ್ಚೆಚ್ಚು ಕನ್ನಡದಲ್ಲೇ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಮಿಸ್ ಮಾಡಬೇಡಿ ಕೆ ಜಿ ಎಫ್ ಟು ಆ್ಯಂಡ್ ಒನ್ಸ್ ಅಗೈನ್ ಯಶ್ ಅವ್ರಿಗೆ ಆ್ಯಂಡ್ ಪ್ರಶಾಂತ್ ನೀಲ್ ಅವ್ರಿಗೆ ಭುವನ್ ಗೌಡ ಅವ್ರಿಗೆ ಮತ್ತು ನಮ್ಮ ರವಿ ಬಸ್ರೂರು ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಿಮಗೆ ಕನ್ನಡಕ್ಕೆ ಕನ್ನಡಿಗರಿಗೆ ಹಾಗೂ ವಿಶ್ವಕ್ಕೆ ಒಂದು ಅದ್ಭುತ ಸಿನಿಮಾ ಕೊಟ್ಟಿರೋದಕ್ಕೆ ಕೋಟಿ ಕೋಟಿ ಧನ್ಯವಾದ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ